ಹಾಕೋತೀವಿ, ಕೈಯಿಂದ ತಗೋತೀವಿ. ಒಂದು ತಿಂಗಳು ಲೇಟ್ ಆಗ್ಬೋದಷ್ಟೇ, ಅದಕ್ಕಿಂತ ಹೆಚ್ಚಿನ ಆಗ್ಲಿಕ್ಕಿಲ್ಲ. ಕಾದ್ ನೋಡಿ, ನೀವು ಪ್ಲಾನೇ ಮಾಡಿಲ್ಲ ಅಂತೇಳಿ ಪ್ರಹ್ಲಾದ್ ಜೋಶಿ ಅವರು ಆರೋಪ ಮಾಡ್ತಾ ಇದ್ರೆ. ಪ್ಲಾನ್ ಮಾಡಿದೀವಿ, ನಮ್ಮ ಮಷಿನ್ ಅನ್ನ ಕೇಂದ್ರದವರು ಹ್ಯಾಕ್ ಮಾಡಿ ಸ್ಟಾಪ್ ಮಾಡಿದ್ದಾರೆ. ಇವಿಎಂ ಹೆಂಗ್ ಮಾಡ್ತಾರೆ, ಇದನ್ನ ಹ್ಯಾಕ್ ಮಾಡಿದ್ದಾರೆ ಕೇಂದ್ರ ಸರ್ಕಾರ. ಅದಕ್ಕೆ ಅದು ಡಿಲೇ ಆಗಿದೆ. ಏನು ಮಾಡೋದು, ಸೈಬರ್ ಸೆಂಟರ್ಗಳೆಲ್ಲ ಮೇಡಮ್ ಅವ್ರದ್ದೆಲ್ಲ ಅವ್ರ ಡಿಪಾರ್ಟ್ಮೆಂಟ್ ಹ್ಯಾಕ್ ಮಾಡಿದ್ದಾರೆ ಕೇಂದ್ರ ಸರ್ಕಾರ. ಕೇಂದ್ರ ಸರ್ಕಾರ ಹ್ಯಾಕ್ ಮಾಡ್ತದೆ ನಮ್ ಸಿಸ್ಟಮ್ ಅನ್ನ, ಅದ್ ರಿಪೇರಿ ಮಾಡ್ಲಿಕ್ಕೆ ನಾವೆಲ್ಲ ಮಾಡ್ತಾ ಇದ್ದೀವಿ. ಎಷ್ಟೇ ಹ್ಯಾಕ್ ಆದ್ರೂ, ಎಷ್ಟೇ ಕೇಂದ್ರ ಸರ್ಕಾರ ಕೊಟ್ಟೆ ಕೊಡ್ತೀವಿ. ಈಗಾಗಲೇ ಸಿಎಂ ಅವ್ರು ಹೇಳಿದ್ದಾರೆ, ನಮ್ ಜವಾಬ್ದಾರಿ ಮಾಡ್ತೀವಿ, ಕೈಯಿಂದ ತಗೋತೀವಿ. ಒಂದ್ ತಿಂಗಳು ಲೇಟ್ ಆಗ್ಬೋದಷ್ಟೇ, ಅದಕ್ಕಿಂತ ಹೆಚ್ಚಿನ ಆಗ್ಲಿಕ್ಕಿಲ್ಲ. ಪ್ಲಾನ್ ಮಾಡಿದೀವಿ, ನಮ್ಮ ಮಷಿನ್ ಅನ್ನ ಕೇಂದ್ರದವರು ಹ್ಯಾಕ್ ಮಾಡಿ ಸ್ಟಾಪ್ ಮಾಡಿದ್ದಾರೆ. ಇವಿಎಂ ಹೆಂಗ್ ಮಾಡ್ತಾರೆ, ಇದನ್ನ ಹ್ಯಾಕ್ ಮಾಡಿದ್ದಾರೆ ಕೇಂದ್ರ ಸರ್ಕಾರ. ಅದಕ್ಕೆ ಅದು ಡಿಲೇ ಆಗಿದೆ. ಏನು ಮಾಡೋದು, ಸೈಬರ್ ಸೆಂಟರ್ಗಳೆಲ್ಲ ಮೇಡಮ್ ಅವ್ರದ್ದೆಲ್ಲ ಅವ್ರ ಡಿಪಾರ್ಟ್ಮೆಂಟ್ ಹ್ಯಾಕ್ ಮಾಡಿದ್ದಾರೆ ಕೇಂದ್ರ ಸರ್ಕಾರ. ಎಲ್ಲ ಕೇಂದ್ರ ಸರ್ಕಾರ ಹ್ಯಾಕ್ ಮಾಡ್ತದೆ ನಮ್ ಸಿಸ್ಟಮ್ ಅನ್ನ, ಅದ್ ರಿಪೇರಿ ಮಾಡ್ಲಿಕ್ಕೆ ನಾವೆಲ್ಲ ಮಾಡ್ತಾ ಇದೀವಿ. ಎಷ್ಟೇ ಹ್ಯಾಕ್ ಆದ್ರೂ, ಎಷ್ಟೇ ಕೇಂದ್ರ ಸರ್ಕಾರ ಕೊಟ್ಟೆ ಕೊಡ್ತೀವಿ. ಈಗಾಗಲೇ ಸಿಎಂ ಅವ್ರು ಹೇಳಿದ್ದಾರೆ, ನಮ್ ಜವಾಬ್ದಾರಿ.